ಇವಾಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನನ್ನ ಧ್ವನಿ ತಲುಪ್ತಾ ಇದೆ ಅನ್ಕೊಳ್ತೀನಿ ಕೇಳಿಸ್ತಾ ಇದೆ ಮೇಡಂ ಸರಿಗ ಸೋಶಿಯಲ್ ಮೀಡಿಯಾ ವಾರ್ ಯಾವ ರೀತಿ ನಡೀತಾ ಇದೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಮುಜುಗರ ಆಗ್ತಾ ಇದೆ ನಾನು ಹೊಸದಾಗಿ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಇದಕ್ಕೆ ಉತ್ತರ ಬಯಸಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ನಮ್ಮ ಪ್ರತಿನಿಧಿ ಪ್ರಶ್ನೆ ಮಾಡ್ತಾರೆ ಕಾಲಿಗೆ ಬೀಳೋಕೆ ಹೋಗಿದ್ದಾರೆ ಇದನ್ನ ಯಾವ ರೀತಿ ಗಮನಿಸಬೇಕು ಸರ್ ಅಸಹಾಯಕತೆ ಅಂತಾನಾ ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವ ಕಾಂಗ್ರೆಸ್ ನ ಆಂತರಿಕ ಬೆಳವಣಿಗೆಗಳನ್ನ ಕಂಟ್ರೋಲ್ ಮಾಡುವ ಪರಿಸ್ಥಿತಿ ಕೂಡ ಹೊರಟೋಗ್ಬಿಟ್ಟಿದೆ ಅಂತಾನಾ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಇದನ್ನ ಅಂತ ಕರ್ನಾಟಕಕ್ಕೆ ಯಾರ್ಯಾರು ಇನ್ ಚಾರ್ಜಸ್ ಬರ್ತಾರೆ ಕಾಂಗ್ರೆಸ್ ನಿಂದ ಅವರೆಲ್ಲ ಕಾಂಗ್ರೆಸ್ ನಾಯಕರಿಗೆ ಕೈ ಮುಗಿಯುವಂತ ಪರಿಸ್ಥಿತಿ ಕಾಲಿಗೆ ಬೀಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಕ ಆಗ್ತಾ ಇಲ್ಲ ಅಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಕ ಆಗ್ತಾ ಇಲ್ಲ ಯಾರು ಯಾರ ಮಾತನ್ನು ಕೇಳಲ್ಲ ಎಲ್ಲರೂ ಕೂಡ ಸಾಮ್ರಾಟರೇ ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಅವರ ಮಾತು ಕೇಳಲ್ಲ ಡಿಕೆ ಅವರು ಸಿದ್ದರಾಮಯ್ಯ ಅವರ ಮಾತು ಕೇಳಲ್ಲ ಡಿಕೆ ಅವರು ಹೇಳಿದ್ರೆ ರಮ್ಯಾ ಅವರು ಕೇಳಲ್ಲ ರಮ್ಯಾ ಅವರು ಹೇಳಿದ್ರೆ ಡಿಕೆ ಅವರು ಕೇಳಲ್ಲ ಡಿಕೆ ಅವರು ಹೇಳಿದ್ರೆ ದಿನೇಶ್ ಗುಂಡೂರಾವ್ ಕೇಳಲ್ಲ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರೆ ಡಿಕೆ ಕೇಳಲ್ಲ ಯಾರಿಗೆ ಯಾರ ಮಧ್ಯದಲ್ಲಿ ಚೆನ್ನಾಗಿದೆ ಹೇಳಿ ಕಾಂಗ್ರೆಸ್ ಅಲ್ಲ ಸಾಮಾನ್ಯ ದಿನಗಳಲ್ಲಿ ಆಗಿದ್ರೆ ಓಕೆ ಚುನಾವಣಾ ವರ್ಷ ಆಡಳಿತದಲ್ಲಿರೋ ತಮ್ಮ ಪಕ್ಷ ಕೆಳಗಿಳಿಸಬೇಕು ಆಡಳಿತಕ್ಕೆ ಮತ್ತೊಮ್ಮೆ ಬರಬೇಕು ಅನ್ನೋ ಪ್ರಯತ್ನ ಆಗಿದ್ದ ಸಂದರ್ಭ ಪಾರ್ಟಿಯ ನೀತಿ ರೀತಿಗಳು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿ ಅಧಪತನಕ್ಕೆ ಸೇರಿದಂತ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇದೆ ಹಾಗಾಗಿ ಕಾಂಗ್ರೆಸ್ ಡೇ ಟು ಡೇ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಪ್ರಪಾತಕ್ಕೆ ಹೋಗ್ತಾ ಇದೆ ಕಾರ್ಯಕರ್ತರು ಯಾರು ಖುಷಿ ಇಲ್ಲ ಹಾಗಾಗಿ ನಾನು ಕೈ ಮುಗಿತೀನಿ ಈ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದೆ ಇನ್ನೇನ್ ಮಾಡ್ತಾರೆ ಅವರು ಅಂದ್ರೆ ಅಸಹಾಯಕರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ ಈ ಮೂಲಕ ಸಂಪೂರ್ಣ ಅಸಹಾಯಕರಾಗಿದ್ದಾರೆ ಬೇಸತ್ತು ಹೋಗಿದ್ದಾರೆ ಎಲೆಕ್ಷನ್ ಮುಗಿದು ಬಿಟ್ರೆ ಸಾಕಪ್ಪ ರಿಸಲ್ಟ್ ಏನಾರು ಆಗ್ಲಿ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಅಂತ ಉದಾಹರಣೆಗೆ ರಾಹುಲ್ ಗಾಂಧಿ ಅವ್ರನ್ನ ಪ್ರೆಸಿಡೆಂಟ್ ಮಾಡೋದಕ್ಕೆ 24 ಜನ ವಿರೋಧ ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಯಾರ ಮಾತು ಕೇಳ್ತಾರೆ ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿ ಮಾತು ಎಲ್ಲರೂ ಕೇಳ್ತಾರ ಯಾರು ಯಾರ ಮಾತು ಕೇಳ್ತಾ ಏನ್ ಪರಿಸ್ಥಿತಿ ಇದೆ ಹಂಗಾಗಿ ನಾನು ಬಹಳ ಅವ್ರ ಪಾರ್ಟಿಯ ವಿಷಯ ಆಂತರಿಕವಾಗಿ ಬಟ್ ಆಶ್ಚರ್ಯ ಅನ್ಸೋದು ಅಸಹಾಯಕತೆ ಇರ್ಬೋದು ಬಟ್ ಈ ಲೆವೆಲ್ ಈಗ ಅವ್ರು ಚಿಕ್ಕ ಪುಟ್ಟವರಲ್ಲ ರಾಜ್ಯ ಉಸ್ತುವಾರಿಗಳು ಕೇಂದ್ರೀಯ ಮಟ್ಟದಲ್ಲಿ ಅವ್ರದೇ ಆದ ಛಾಪನ್ನ ಹೊಂದಿರುವವರು ಅವರೇನೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅಸಹಾಯಕರಾಗ್ಬಿಟ್ಟಿದ್ದಾರಾ ಅಂತ ಅನ್ಸಲ್ವಾ ಇದು ಇದು ಏನಾಗತ್ತೆ ಎರಡೂ ಸೈಡ್ ಇಂದ ಇದ್ದಾಗ ಮಾತ್ರ ಆಗತ್ತೆ ಅವರು ಪ್ರಭಾವಿನೇ ಇರಬಹುದು ಅವ್ರ ಪ್ರಭಾವಿ ಅಂತ ಅನ್ನೋಕೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಹೇಳಿರೋದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅವರಿಗೂ ಬೆಲೆ ಇರತ್ತೆ ಹಾಗಾಗಿ ಸಾಕು ಅಂತ ಅನಿಸ್ಬಿಟ್ಟಿದೆ ಅವರಿಗೆ ನಂತ ಅವ್ರಿಗೆ ರಮ್ಯ ಅವ್ರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತ ಅಂದ್ರೆ ಅರ್ಥ ಕರ್ನಾಟಕ ಕಾಂಗ್ರೆಸ್ ನಮಸ್ಕಾರ ಮಾಡಿದ್ದಾರೆ ಬೇಡಪ್ಪ ನಿಮ್ ಪರಿಸ್ಥಿತಿ ನಿಮ್ಗೆ ನನ್ ಸಾಕಾಗಿದೆ ಅನ್ನೋ ಪರಿಸ್ಥಿತಿ ತಲುಪಿದಾರೆ ಅವರು ಹಾಗಾಗಿ ಇನ್ನು ಚುನಾವಣೆ ಆಗುವಷ್ಟೊತ್ತಿ ಕಾಂಗ್ರೆಸ್ ಏನಾಗ್ಬೋದು ನೀವು ಲೆಕ್ಕ ಹಾಕಿ ರೈಟ್ ಸರ್ ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಇದು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರ ರಿಯಾಕ್ಷನ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ